ಮೂರು ಹೆಚ್ಚುವರಿ ಡಿಸಿಎಂಗಳ ಪ್ರಸ್ತಾಪಕ್ಕೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿದೆ. ಯಾವುದೇ ಹೆಚ್ಚುವರಿ ಡಿಸಿಎಂ ಇಲ್ಲ, ಚುನಾವಣೆಯತ್ತ ಗಮನ ಹರಿಸಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅವತ್ತೇ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸರ್ ಡಿಸಿಎಂ ಸ್ಥಾನ ಪ್ರಸ್ತಾಪ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಎಐಸಿಸಿ ಅಧ್ಯಕ್ಷರು ರಾಜ್ಯದಲ್ಲೇ ಸ್ಪಷ್ಟನೆ ಕೊಟ್ಟಿದ್ರು. ಇದೆಲ್ಲವೂ ಕೂಡ ಬರೀ ಊಹೆ ಅಷ್ಟೇ, ಊಹಾಪೋಹ ಇವು, ಆ ರೀತಿಯಾಗಿ ಯಾವುದು ಚರ್ಚೆ ಆಗ್ತಿಲ್ಲ ಅಂತ ಹೇಳಿದ್ರು. ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಮಾತನಾಡುವಂಥದ್ದಲ್ಲ, ಇದು ಬೇಡದ ವಿಚಾರ. ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರುವಂಥ ಸರ್ಕಾರ ಯಾವ ರೀತಿಯಾಗಿ ಜನರ ಬಳಿ ಹೋಗ್ತಾ ಇದೆ, ರೀಚ್ ಆಗಿದೆ, ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದೆ, ಇದು ಚರ್ಚೆ ಆಗಬೇಕು ಅಂತ ಹೇಳುವ ಮುಖಾಂತರ ಸೂಕ್ಷ್ಮವಾಗಿ ಎಚ್ಚರಿಸಿದ್ರು. ಆದರೂ ಕೂಡ ಕೆಲವು ನಾಯಕರು ಏನೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಯುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಈ ಒಂದು ಪ್ಲಾನನ್ನು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಅವತ್ತಿನಿಂದ ಕೂಡ ಹುಟ್ಟಿತ್ತು. ಎಲ್ಲೊಂದು ಕಡೆ ಹೈಕಮಾಂಡ್ ಸೊಪ್ಪು ಹಾಕದೆ ಹೋದ್ರೂ ಕೂಡ ಪದೇ ಪದೇ ಮಾತಾಡ್ತಾ ಇದ್ರು. ನೋಡೋಣ ಇನ್ನು ಮುಂದೆ ಅದನ್ನು ಪ್ರಸ್ತಾಪವನ್ನು ಕೈ ಬಿಡ್ತಾರಾ ಅಥವಾ ಇನ್ನೂ ಕೂಡ ಮಾತನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಅಂತ. ರಾಜ್ಯದ 28 ಸಚಿವರ ಸಭೆಯಲ್ಲಿ ರಾಹುಲ್ ಗಾಂಧಿ ಖರ್ಗೆ ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ 3 ಡಿಸಿಎಂ ನೇಮಕ ಅಸಾಧ್ಯ, ಲೋಕಸಭೆ ಚುನಾವಣೆ ಗೆಲ್ಲೋದಷ್ಟೇ ನಮ್ಮ ಮುಂದಿನ ಗುರಿ ಆಗಬೇಕು. ಹೈಕಮಾಂಡ್ ನಿಲುವಿನ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಅಂಥದ್ದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದನ್ನು ಮುಗಿತಾರೆ, ಅದನ್ನು ಮತ್ತೆ ಮುಂದುವರ್ಸೋದೇನಿಲ್ಲ. ಡಿಸಿಎಂ ಬಗ್ಗೆ ಅಭಿವೃದ್ಧಿ ಏನಿಲ್ಲ. ಇದನ್ನ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಅಂಥದ್ದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದನ್ನು ಮುಗಿತಾರೆ, ಅದನ್ನು ಮತ್ತೆ ಮುಂದುವರ್ಸೋದೇನಿಲ್ಲ. ಡಿಸಿಎಂ ಬಗ್ಗೆ ಅಭಿವೃದ್ಧಿ ಏನಿಲ್ಲ. ಅಷ್ಟೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನಾಡ್ತಾರೆ. 3 ಡಿಸಿಎಂ ಅಲ್ಲ, 30 ಡಿಸಿಎಂ ಆಗಲಿ ನಮಗೇನು ಪ್ರಾಬ್ಲಮ್ ಇಲ್ಲ, ಎಐಸಿಸಿ ಅಧ್ಯಕ್ಷರ ಮಾತಿಗೆ ಮಾತ್ರ ಅವಮಾನ ಮಾಡಬೇಡಿ, ಮುಜುಗರ ಆಗುವಂತೆ ನಡ್ಕೊಬೇಡಿ ಅಂತ ಹೇಳುವ ಮುಖಾಂತರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಹೈಕಮಾಂಡ್ ನಾಯಕರು ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾರೆಲ್ಲ ಸಂಯೋಜಕರನ್ನಾಗಿ ನೇಮಕ ಮಾಡಲಾಗಿತ್ತು ಅವ್ರನ್ನೆಲ್ಲರನ್ನೂ ಕೂಡ ಕರೆದಿದ್ರಲ್ಲ, ಆ ಒಂದು ಸಭೆಯಲ್ಲೇ ಡಿಸಿಎಂ ವಿಚಾರ ಇಲ್ಲವೇ ಇಲ್ಲ ಎಲೆಕ್ಷನ್ವರೆಗೂ, ಎಲೆಕ್ಷನ್ ಆದಮೇಲೆ ನೋಡ್ಕೊಳ್ಳ ಮುಂದೆ, ಈಗಂತೂ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡುವ ಮುಖಾಂತರ ಯಾರೆಲ್ಲ ಲಾಬಿಯನ್ನು ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಡಿಸಿಎಂ ಬಗ್ಗೆ ಅಭಿವೃದ್ಧಿ ಏನಿಲ್ಲ. ಇದನ್ನ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಅಂಥದ್ದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದನ್ನು ಮುಗಿತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.